ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಾನೇನ್ ಅವಮಾನ ಮಾಡಿದೀನಿ ನಿಮ್ಗೆ? ಮತ್ತೆ ಮುಟ್ಟಕ್ ಬಂದ್ರೆ ಕೈ ನೂಕದು, ಮಾತಾಡ್ಸಕ್ ಬಂದ್ರೆ ಮೂತಿ ತಿರುಗ್ಸೋದು, ಇದಕ್ಕೇನೆ ಅರ್ಥ? ಅಯ್ಯಯ್ಯಪ್ಪ, ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಗೂಬೆನ ಮಾತ್ರ ಹೆಣ್ಮಕ್ಳ ಮೇಲೆ ಹೊರ್ಸೋದಲ್ವಾ? ಇವಾಗ ನಾನೇ ನಿನ್ ಗೂಬೆ ಕೂರಿಸ್ದೆ? ಈಗ ತಾನೇ ಹೇಳಿದ್ರಲ್ಲ, ನಾವೊಂದು ಮಾತಾಡ್ತೀವಿ, ಇಲ್ಲ ಅಳ್ತೀವಿ, ಇಲ್ಲ ಬಾಯ್ ಮುಚ್ಕೊಂಡ್ ಇರ್ತೀವಿ ಅಂತ. ನನಗ್ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಸೇರ್ಸೆ ತಾನೆ ನೀವ್ ಹೇಳಿದ್ದು. ಒಂದ್ ಚೂರಾದ್ರೂ ಮನ್ಸಾಕ್ಷಿ ಇದ್ರೆ ನೀವ್ ಈ ತರ ಎಲ್ಲ ಮಾತಾಡ್ತೀರ? ನೀವ್ ನನಗ್ ಬೈತೀರ, ಹೊಡಿತೀರ, ಅವಮಾನನೂ ಮಾಡ್ತೀರ, ನಮ್ ಸ್ವಾಭಿಮಾನಕ್ಕೆ ಧಕ್ಕೇನೂ ತರ್ತೀರ. ಆದ್ರೆ ನಾವ್ ಅದನ್ನೆಲ್ಲ ಸಹಿಸ್ಕೊಂಡು ದಿನ ಪೂರ್ತಿ ಎಲ್ಲ ಮನೆ ಕೆಲ್ಸ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ನಮ್ ಕೆಲ್ಸನೆಲ್ಲ ಮಾಡ್ ಮುಗ್ಸಿ ನೀವ್ ಗಂಡಸ್ರು ಆರಾಮಾಗಿರ್ತೀರ. ಅದನ್ನ ನಿಮ್ ಅನ್ಕೂಲಕ್ ತಕ್ಕಂಗ್ ಮರ್ತ್ಬಿಟ್ಟು ಮನ್ಸಾಕ್ಷಿನೇ ಇಲ್ದೆ ಹೆಣ್ಮಕ್ಳ ಮೇಲೆ ಗೂಬೆ ಕೂರಿಸ್ತೀರ. ಇದೆಲ್ಲ ಯಾವ ನ್ಯಾಯ ರೀ? ಗಂಡಸ್ರ ನ್ಯಾಯ? ಗಂಡಸ್ರ ನ್ಯಾಯ? ನೀವ್ ಮಾಡೋ ಆರ್ಭಟಕ್ಕೆಲ್ಲ ಬರೀ ಮಾತಾಡ್ತೀವಿ, ಅಳ್ತೀವಿ, ಸುಮ್ನಿರ್ತೀವಿ ಅಂತ ಸಂತೋಷ ಪಡ್ರಿ. ಹೆಣ್ಮಕ್ಳು ಏನಾದ್ರೂ ಕೋಪ ಮಾಡ್ಕೊಂಡ್ರೆ, ಕೂಗಾಡಿದ್ರೆ, ಇಲ್ಲ ತಿರುಗ್ಸ್ ಹೊಡೆದ್ರೆ ಇಲ್ಲ ನಮ್ ಕೈಲ್ ಕೆಲ್ಸ ಮಾಡಕ್ಕಾಗಲ್ಲ ಅಂತೇನಾದ್ರೂ ನಿಂತ್ರೆ, ಇಲ್ಲ ನೀವೇ ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ, ಆಗ ನಿಮ್ ಸ್ಥಿತಿ ಏನಾಗತ್ತೆ? ಎಲ್ಲ ಹದ್ಗೆಟ್ ಹೋಗುತ್ತೆ. ನಾನು ಹೇಳಿಲ್ವಾ, ನೀನು ಹಳೆ ಭೂವಿ ಅಲ್ಲ, ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ಯಲ್ಲ. ಹೌದು, ಎಲ್ಲ ಮನ್ಸಲ್ಲಿ ಇಟ್ಕೊಂಡೇ ಮಾತಾಡ್ತಿದ್ದೀನಿ. ಅಸಹಾಯ ಕತೆ, ಅದಕ್ಕೆ ಮನ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ. ನಾನು ತಡ್ಕೊಂಡ್ ತಡ್ಕೊಂಡೇ ಹೋಗ್ತಿದ್ದೀನಿ, ಆದ್ರೆ ನಿಮ್ ಕೈನಲ್ಲಿ ನನ್ನ ಒಳ್ಳೆ ಹೆಸರು ತಗೊಳಕ್ ಮಾತ್ರ ಆಗ್ತಿಲ್ಲ. ನಾನೇನೇ ನ್ಯಾಯವಾಗ್ ಮಾತಾಡಿದ್ರು ನೀವು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಏಯ್, ಏನೇ ಮಾತಾಡ್ತಿದ್ಯಾ? ಯಾಕೆ ಎರಡು ದಿನದಿಂದ ಈ ತರ ಇದ್ಯಾ ನೀನು? ನನ್ ಜೊತೆ ಮಾತಾಡ್ತಾನೆ ಇಲ್ವಲ್ಲ ಅಂತ ಕೇಳಿದ್ರೆ ಬಾಯಿಗ್ ಬಂದಿದ್ ಕತೆ ಎಲ್ಲ ಹೊಡಿತಾ ಇದ್ಯಾ? ಬಾಯಿಗ್ ಬಂದಿದ್ದಲ್ಲ ರೀ, ನಮ್ ಕತೆನೆ ಹೇಳ್ತಾ ಇರೋದು. ಸರಿ ಕಣೆ,